ಹಲೋ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಯಾಕಂದರೆ ಇವತ್ತು ತುಂಬ ಬೇಗ ಎದ್ದಿದ್ದೀವಿ, 4:30ಗೆ ಎದ್ದಿದ್ದೀವಿ. 4:30ಗೆ ಎದ್ದು ಎಲ್ಲ ಸ್ನಾನ ಏನ ಫ್ರೆಶ್ ಆಗಿ ಸ್ನಾನ ಏನ ಮಾಡ್ಕೊಂಡಿದ್ದೀವಿ, ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡ್ಕೊಂಡಿದ್ದೀವಿ. ನಿಮಗೆ ತೋರಿಸ್ತೀನಿ, ಬನ್ನಿ. ಸಬ್ಸ್ಕ್ರೈಬ್ ಕರು ಯೂಟ್ಯೂಬ್ ಚಾನಲ್. ಪೂಜೆ ಎಲ್ಲ ಆಗಿದೆ. ಇವತ್ತಿಗೆ ನವರಾತ್ರಿಯ 4ನೇ ದಿನ, ಹಾಗಾಗಿ ಇವತ್ತು ಎಲ್ಲೋ ಎಲ್ಲೋ ಇರುತ್ತೆ. ಹಾಗಾಗಿ ಇವತ್ತು ನಾವು ಕೂಡ ಏನಪ್ಪ ಅಂದರೆ ಎಲ್ಲೋ ಡ್ರೆಸ್ನ ಹಾಕ್ಕೊಂಡಿದ್ದೀವಿ. ನೀವು ಕೂಡ ಎಲ್ಲೋ ಡ್ರೆಸ್ ಹಾಕಿ, ಇವತ್ತು 4 ಡೇಸ್ ಅಲ್ವಾ, 4ನೇ ದಿನ ಇವತ್ತು ನವರಾತ್ರಿಗೆ 4ನೇ ದಿನ. ಹಾಗಾಗಿ ನೀವು ಕೂಡ ಏನಪ್ಪ ಎಲ್ಲೋ ಡ್ರೆಸ್ ಹಾಕ್ಕೋಬೋದು. ಸೊ ನಾವು ಎಲ್ಲೋ ಡ್ರೆಸ್ ಹಾಕ್ಕೋಬೋದು ಅಂತ ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದೀವಿ ಇವತ್ತು. ಯಾಕಂದರೆ ಕಲರ್ ಇರುತ್ತೆ, 9 ಡೇಸ್ 9 ಕಲರ್ ಅಂತ. ಹಾಗಾಗಿ ಏನಪ್ಪ ಅಂದರೆ ಇವತ್ತು ಎಲ್ಲೋ ಇದೆ, ನಿನ್ನೆ ರೆಡ್ ಇತ್ತು, ನಿನ್ನೆ ರೆಡ್ ಹಾಕ್ಕೊಂಡಿದ್ದೀವಿ, ಇವತ್ತು ಎಲ್ಲೋ ಇದೆ, ಇವತ್ತು ಎಲ್ಲೋ ಹಾಕ್ಕೊಂಡಿದ್ದೀವಿ. ಹೇಗೆ ಕಾಣ್ತಿದ್ರು ಫ್ರೆಂಡ್ಸ್, ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ನಿಮಗೆ ಹೊರಗಡೆ ತಿಳಿಸ್ ಇವತ್ತು ನಿಮಗೆ ಹೊರಗಡೆ ವ್ಯೂಸ್ ತೋರಿಸ್ತೀನಿ, ಬನ್ನಿ. ಯಾಕಂದರೆ ಫುಲ್ ನೈಟ್ ಇದೆ, ಈಗಾಗಿರ್ಬೋದು 5 ಆಗಿ ಒಂದು 10-15 ನಿಮಿಷ ಆಗಿ ಆಗ್ತಿರ್ಬೋದು ಟೈಮಿಂಗು. ನೋಡಿ ಫ್ರೆಂಡ್ಸ್, ಎಲ್ಲ ಫುಲ್ ಕತ್ತಲು ಕತ್ತಲಿದೆ. ಫ್ರೆಂಡ್ಸ್ ಹೋಗ್ತೀವಿ, ಹೋಗ್ತಾ ಹೋಗ್ತಾ ಏನಪ್ಪ ಅಂದರೆ ಕತ್ತಲು ಬೇರೆ ಇದೆ. ನಾವು ಬ್ಲಾಗ್ ಮಾಡೋದು ಫೋನಲ್ಲಿ, ನಮ್ಮ ಹತ್ರ ಯಾವ ಕ್ಯಾಮ್ರಾಗಳಿರಲ್ಲ. ಸೊ ಐ ವಿಲ್ ಟ್ರೈ, ಯೂಸ್ ಸರಿಯಾಗಿ ಬಂತಪ್ಪ ಯೂಸ್ ಅಂತ ನಿಮಗೆ ಖಂಡಿತ ನಾನು ತೋರಿಸ್ತೀನಿ. ಹೋಗ್ತಾ ಇತ್ತು ಸುಮ್ಮನೆ ಸೈಲೆಂಟ್ ಆಗಿದಾವ್ ಇವು ಎರಡೂ, ಭಾಳ ಆಕ್ಟಿವ್ ಇರ್ತವೆ ಇದು. ಎನಿ ಟೈಮ್ ಫುಡ್ ಹಾಕೋಕೆ ಹೋದ ಆಲ್ರೆಡಿ ಎಲ್ಲ ಇಲ್ಲಿ ಏನಪ್ಪ ಅಂದರೆ ಮನೆಯ ಸುತ್ತಮುತ್ತ ಎಲ್ಲ ಹೋಗಿದ್ದಾರೆ. ಸೊ ಪ್ರತಿದಿನ ಹೋಗೋದ್ರಿಂದ ಏನಪ್ಪ ಅಂದರೆ ಈ ನವರಾತ್ರಿ 9 ದಿನ ಏನಪ್ಪ ಅಂದ್ರೆ ದೇವರಿಗೆ ಪ್ರತಿದಿನ ಹೋಗೋದ್ರಿಂದ ಏನಪ್ಪ ಅಂದರೆ ಒಳ್ಳೇದಾಗುತ್ತಂತೆ. ಸೊ ಹಾಗಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದರೆ ಬೆಳಿಗ್ಗೆ 4:00 5 ಗಂಟೆಗೆ ಹೋಗ್ತಾರೆ ಎಲ್ಲರೂ ಕೂಡ. ಹಾಗೆ ನಾವು ಹೊಂಟಿದ್ದೀವಿ, ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಇಲ್ಲಿ ಕಂಬ ಲೈಟ್ ಇದೆ, ಹಾಗಾಗಿ ಏನಪ್ಪ ಅಂದರೆ ಬೆಳಕು ಕಾಣ್ತಿದೆ, ಎಲ್ಲ ಫುಲ್ ಕತ್ತಲಿದೆ. ಹಂಗೆ ದೀಪ ಹಚ್ಕೊಂಡು ಹೋಗ್ಬೇಕು ಇದನ್ನು ತಗೊಂಡು. ಅದೇ ಪ್ರತಿಯೊಬ್ಬರು ಕೂಡ ಹೋಗ್ತಾರಲ್ಲ, ಪ್ರತಿಯೊಬ್ಬರು ಕೂಡ ಮನೆಯಿಂದನೇ ದೀಪ ಹಚ್ಕೊಂಡು ಹೋಗ್ತಾರೆ ಗುಡಿಯವರೆಗೂ, ಟೆಂಪಲ್ವರೆಗೂ, ದೇವಸ್ಥಾನವರೆಗೂ. ಅದೊಂದು ನಿಯಮ ಅನ್ಕೋತೀನಿ ನಾನು, ಒಂಥರ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರುತ್ತೆ ಈ ಮಾಡೋದ್ರಿಂದ ಮನಸ್ಸಿಗೆ. ರೋಡ್ ಮೇಲೆ ಯಾರಿಲ್ಲ, ನಾವಿಬ್ಬರೇ ಇದ್ದೀವಿ. ನನಗಷ್ಟು ಮಟ್ಟಿಗೆ ಎಲ್ಲರೂ ಹೋಗಿರ್ಬೋದು ಅನ್ಕೋತೀನಿ ನಾನು, ಯಾಕಂದರೆ 5 ಗಂಟೆಗೆ ಏನಪ್ಪ ಎಲ್ಲರೂ ಹೋಗ್ತಾ ಇರ್ತಾರೆ ಎಲ್ಲರೂ ಹೋಗಿರ್ಬೋದು ಅನ್ಕೋತೀನಿ ಆಲ್ಮೋಸ್ಟ್. ಯಾಕಂದರೆ ಈಗ ಸದ್ದಂತೂ, ಯಾಕಂದರೆ ಈಗ ನಾವೇ ಇದ್ದೀವಿ ಹೋಗ್ತಾರೋದು, ಯಾರೂ ಇಲ್ಲಿ ಪರ್ಸೆಂಟ್ ಯಾರೂ ಬರ್ತಾಯಿಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ, ನಾವೇ ಹೋಗ್ತಾರೋದು, ಎಲ್ಲರೂ ಹೋಗಿರ್ತಾರೆ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟು 5:30 ಏನಾಗಿದೆ, ಕತ್ತಲಾತ ಟಾರ್ಚ್ ಮೊಬೈಲ್ ಟಾರ್ಚ್ ಭಾಳ ಕಡಿಮೆ ಅದ. ನೀವು ನೋಡಿದ್ರು ಬ್ಯಾನರ್ ಹಾಕಿರಲ್ಲ, ಇದು ಮುಂದೆ ತುಳಸಾಂಬಾಯಿ ಚಂಡ ಮುಂಡವ ಧ್ವನಿಯಾ
ಪೂಜೆ ಎಲ್ಲ ಮುಗಿಸ್ಕೊಂಡಿವಿ. ಪೂಜೆ ಮುಗಿಸ್ಕೊಂಡು ಈಗ ಜಸ್ಟ್ ಬಂದಿದ್ದೆ. ಈಗ ಆಲ್ರೆಡಿ ಈಗ ಬೆಳಗ್ಗೆ ಹತ್ತದ, ಈಗ ಎಷ್ಟು 6:10 ಆಗಿದೆ. ಈಗ ಸ್ವಲ್ಪ ಬೆಳಗ್ಗೆ ಹತ್ತದ, ಈಗ ಸ್ವಲ್ಪ ಎಲ್ಲ ಕಡೆ ಬೆಳಗ್ಗೆ ಬಂದದ. ಈಗ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಬರಕತ್ತದ, ಅಂದರೆ ಕಣಕ್ಕೆ ಪೇಸ್ ಕಾಣಕತ್ತದ. ಆಗಲೇ ಅಂತ ಪೇಸ್ ಕಾಣ್ತಿರಲಿಲ್ಲ, ಯಾಕಂದರೆ ಫುಲ್ ಕತ್ಲೆ ಇತ್ತಲ್ಲ. ನಾ ಮುಂಚೆ ಹೇಳಿದ್ನಲ್ಲ ನಿಮ್ಗೆ, ನಿನ್ನೆ ವಿಡಿಯೋದ್ರಲ್ಲಿ ಹೇಳಿದೆ, ಯಾಕಂದರೆ ಈಗ ನವರಾತ್ರಿಯಲ್ಲಿ ರಾತ್ರಿ ಸಣ್ಣದಿರ್ತದ ಮತ್ತು ಡೇ ಡೋರ್ ಇರ್ತದೆ, ಬಿಗಿರ್ತದೆ. ಬಂದು ಫ್ರೆಂಡ್ಸ್ ಮನೆಗೆ, ಮನೆಗೆ ಈಗ ಜಸ್ಟ್ ಬಂದುಬಿಟ್ಟಿವಿ. ಎಲ್ಲ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಈಗ ಜಸ್ಟ್ ಬಂದಿವಿ ಮನೆಗೆ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ವೆರಿ ಸ್ಪೆಷಲ್ ಅದ. ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲು 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲರ ಸಪೋರ್ಟು. ಹಾಗೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ 1K ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾಕಂದರೆ ನಾವು ಕೂಡ ಪ್ರತಿದಿನ ಏನಪ್ಪ ಅಂದರೆ ಬ್ಲಾಗ್ ಹಾಕ್ತಿದ್ದೀವಿ, ಪ್ರತಿದಿನ ಏನೋ ಎಫೆಕ್ಟ್ ಹಾಕ್ತಿದ್ದೀವಿ ಹೊಸ ಹೊಸ ಏನಾದರೂ ಐಡಿಯಾ ಮಾಡೋಕ್ಕೆ. ಸೊ ಅದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಿ. ಅದೇ ರೀತಿ ಏನೋ ನಿಮ್ಮದು ನಿಮ್ಮಲ್ಲಿ ಏನಾದರೂ ಅಡ್ವೈಸ್ ಇದ್ದರೆ ಕಮೆಂಟಲ್ಲಿ ಮಾಡಿ ತಿಳಿಸಿ. ನಮ್ಮಲ್ಲಿ ಏನಾದರೂ ಏನಪ್ಪ ಅಂದರೆ ತೊಂದರೆಗಳು ಅದಾವೆ, ಇಲ್ಲ ಏನಾದರೂ ಒಂದು ಚೇಂಜಸ್ ಮಾಡೋದಿರ್ತದೆ, ಯಾವುದಾದ್ರು ಮಾತಾಡಿದಾಗಲೇ ವೀಡಿಯೋದು ಮಾಡಿದಾಗಲಿ ಅದು ಕಮೆಂಟಲ್ಲಿ ಮಾಡಿ ತಿಳಿಸಿ. ಯಾಕಂದರೆ ನಮಗೂ ಗೊತ್ತಾಗಬೇಕಲ್ಲ ಯಾವ್ದು ರೀತಿ ಹೇಗೆ ಅಂತ ಪ್ರಾಬ್ಲಮ್ ಅಂತ. ಸೊ ಹಾಗಾಗಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂದು ಕಡೆ ಖುಷಿ ಇದೆ. ಸೊ ನನ್ನ ಪೂರ್ತಿ ಏನಪ್ಪ ಅಂದರೆ ಖುಷಿ ಆಗೋದು 100 ಸಬ್ಸ್ಕ್ರೈಬರ್, 100 ಅಲ್ಲ 1000 ಸಬ್ಸ್ಕ್ರೈಬರ್, ಅಂದರೆ 1000 ಸಬ್ಸ್ಕ್ರೈಬರ್ ಆದಾಗ. ಈಗ ಟೈಮ್ ಆಗಿದೆ, 6:30 ಆಗಿದೆ ಆಲ್ರೆಡಿ. ಈಗ ಹೋಗಬೇಕು ಶಾಪಿಗೆ, ಚಾ ಸ್ವಲ್ಪ ಚಾ ಕುಡ್ಕೊಂಡು ಹೋಗ್ಬೇಕೀಗ.